ಸ್ಕೂಲ್ ಅಲ್ಲಿ ಪ್ರೇಯರ್ ಮಾಡುವಾಗ ನೀನ್ ಚಡ್ಡಿ ಉದ್ರೋಗಿದ್ದು, ಮಕ್ಕಳೆಲ್ಲ ನೋಡಿ ನಕ್ಕಿದ್ದು, ಆಮೇಲೆ ನೀನ್ ಚಡ್ಡಿ ಹಾಕೊಳ್ದೆ ಪ್ಯಾಂಟ್ ಹಾಕೊಂಡು ಇವನು ಮದ್ವೆಗ್ ಬಂದಿದ್ದಾನ, ಹುಡುಗನ್ ಫ್ರೆಂಡ್ ಇರ್ಬೇಕು, ಯಾವ್ದಕ್ಕೂ ಹುಷಾರಾಗಿರೋಣ. ತರ್ಲೆ ನನ್ ಮಗ. ಅದಿರ್ಲಿ, ಇವಾಗೂ ನೀನ್ ಚಡ್ಡಿ ಹಾಕೊಳ್ತಾ ಇದೀಯಾ ಇಲ್ಲ ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀಯ? ಮಾತು ಮಾತು ಚಡ್ಡಿ ಚಡ್ಡಿ ಅಂತ ನನ್ ಮರೆಗೆ ಕಳಿತಾವನಲ್ಲ, ಏನಾದ್ರೂ ಮಾಡಿ ಇವನ ಹತ್ರ ರಾಜ್ಯ ಆಗ್ಬೇಕು. ಮನೇಲಿ ಅವ್ವ ಅಪ್ಪ ಅಣ್ಣ ತಮ್ಮ ಎಲ್ಲ ಜಾನಕಿ ಅವ್ಳು ಜಾಂಗೀರಿ ಮಾಡ್ತಾವ್ ಜಾಂಗೀರಿನ ಬನ್ನಪ್ಪ ಬನ್ನಪ್ಪ ಪಾಪ ಬಂದ್ ಮಾಡ್ಕೊಂಡಿದ್ದಾನೆ ಕಣ. ಹೌದಾ? ಅವನ ಮಕ್ಕ ಮುಚ್ಚಿ ನಮ್ ಪ್ರಸಾದ ಹೆಂಗಿದ್ದಾನೆ? ಯಾ ಪ್ರಸಾದ? ಅಯ್ಯೋ ನೀನ್ ಬಾಯ್ ಮಣ್ಣಾಕ, ಮದ್ವೆ ಗಂಡ ಹೆಸರೇ ಮರ್ತೋಬಿಟ್ಟಿದ್ಯಲ್ಲೋ. ನಮ್ ರಾಮ್ ಪ್ರಸಾದ ಕಣ. ಬಾ ಬಾರ ನೋಡಪ್ಪ, ಮದ್ವೆ ಗಂಡ ರೆಡಿ ಆಗ್ತಾ ಇದ್ದಾನೆ. ಪ್ರಸಾದ ಕಂಗ್ರಾಚುಲೇಷನ್ಸ್ ಕಣ, ಅಂತೂ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟೆ. ಹೊಸ ಲೈಫ್, ಹೊಸ ವೈಫ್. ಯಾರು ಗೊತ್ತಾಗ್ಲಿಲ್ವಲ್ಲ ಲೈ, ಚಡ್ಡಿ ದೋಸ್ತಗಳಿಗೆಲ್ಲ ಫೋನ್ ಮಾಡ್ಬಿಟ್ಟು ನನ್ನ ಹೆಸರು ಮರ್ತೋಗ್ಬಿಟ್ಟಿದ್ಯಾ ನೋಡು. ನಾನು ಕಣ ಪರಮೇಶ ಪರಮೇಶ ಊಟ ಮಾಡೋದು ಬಿಡ. ಈಗ ಚಿಕ್ಕ ವಯಸ್ಸಲ್ಲಿ ನಾನು ನೀನು ಸಾಧು ಕೊಕ್ಕಿಲ್ಲ ಟೆಂಟಲ್ಲಿ ಮಂಚದ ಮೇಲೆ ಮಹಾಯುದ್ಧ ಅನ್ನೋ ಪಿಕ್ಚರ್ ನೋಡಿದ್ದು, ಆ ಬಳೆಪೇಟೆ ಬುಲೆಟ್ ಅಂಗಡಿಯಲ್ಲಿ ದೇವ್ರ ಪುಸ್ತಕನ ಆಪರೇಟ್ ಶಿಫ್ಟಲ್ಲಿ ಓದಿದ್ದು, ಆಮೇಲೆ ಆ ಒಡೆ ಮರಳು ತೊಡೆನಾ, ಅದ್ರ ಬಗ್ಗೆ ನಾನು ಹೇಳ್ತೀನಿ ರೋ. ಸರಿನಾ? ಸರಿಯಪ್ಪ, ಕಂಟಿನ್ಯೂ. ಆ ಒಡೆ ಮರಳು ತೊಡೆ ಮೇಲೆ ನೀನು? ಅಯ್ಯೋ ಗೊತ್ತಾಯ್ತು ಮಗ, ಅದ್ ಬಿಟ್ಬಿಡು ಮಗ, ಥ್ಯಾಂಕ್ಸ್ ಮಗ ಬಂದಿದ್ದಕ್ಕೆ. ಓಕೆಪ್ಪ, ಕ್ಯಾರಿ ಆನ್ ಕ್ಯಾರಿ ಆನ್. ನೀವ್ ಯಾವ ಎಣ್ಣೆ ಹಾಕ್ತೀರಾ? ಅವನು ನಿಜವಾಗ್ಲೂ ನಿನ್ ಫ್ರೆಂಡಾ? ಬನ್ನಪ್ಪ.